ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರಿನ್ಸ್ ಆರ್ಯ ಕನ್ನಡ ಚಾನಲ್. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿರಿ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆಮ್ಮಿನ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಈ ಕೆಮ್ಮು ಸತತವಾಗಿ ಕಾಡ್ತಾ ಇರುತ್ತೆ, ಕೆಮ್ಮಿ ಹೊಟ್ಟೆ ಕೂಡ ನೋವು ಬರುತ್ತೆ. ಸಾಮಾನ್ಯವಾಗಿ ಕೆಮ್ಮಿನಲ್ಲಿ ಎರಡು ವಿಧಗಳು, ಒಂದು ಶೀತ ಮತ್ತು ಕಫದಿಂದ ಬರುವ ಕೆಮ್ಮು ಕೂಡ, ಹಾಗೆ ಇನ್ನೊಂದು ಡ್ರೈ ಕೆಮ್ಮು, ಒಣ ಕೆಮ್ಮು. ಈ ಒಣ ಕೆಮ್ಮು ರಾತ್ರಿ ಇಡೀ ನಿಮಗೆ ಕಾಡ್ತಾ ಇರುತ್ತೆ, ನಿದ್ದೆ ಮಾಡೋಕ್ಕೆ ಕೂಡ ಈ ಕೆಮ್ಮು ಬಿಡೋದೇ ಇಲ್ಲ. ಕೆಮ್ಮಿ ಜನರು ಬೇಸತ್ತಿರ್ತಾರೆ. ಯಾವುದೇ ಸಿರಪ್ ಬಳಸಿದ್ರೂ ಕೂಡ ಈ ಕೆಮ್ಮು ಕಡಿಮೆ ಆಗದೇ ಇದ್ದಾಗ ನಿಮ್ಮ ನೈಸರ್ಗಿಕವಾಗಿ ಅಡುಗೆ ಮನೆಯಲ್ಲಿ ದೊರೆಯುವ ಒಂದು ಸರಳ ಲವಂಗದಿಂದ ನಿಮ್ಮ ಕೆಮ್ಮನ್ನು ಕಡಿಮೆ ಮಾಡಿಕೊಳ್ಳಬಹುದು. ಒಂದು ಲವಂಗದಿಂದ ಕೆಮ್ಮು ಕಡಿಮೆ ಆಗುತ್ತಾ ಅಂತ ನೀವು ಕೇಳ್ಬೋದು. ಆದರೆ ನಿಜವಾಗ್ಲೂ ಖಂಡಿತವಾಗಿಯೂ 100% ಗ್ಯಾರಂಟಿಯಾಗಿ ಹೇಳ್ತೀನಿ, ಲವಂಗದಿಂದ ನಿಮ್ಮ ಕೆಮ್ಮನ್ನು ಒಂದೇ ಕ್ಷಣದಲ್ಲಿ ಕೆಮ್ಮನ್ನು ಹೊಡೆದೋಡಿಸ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಲವಂಗ ಪ್ರತಿಯೊಬ್ಬರೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಆ ಲವಂಗವನ್ನು ಯೂಸ್ ಮಾಡಿ ನಿಮ್ಮ ಕೆಮ್ಮನ್ನು ಕಂಟ್ರೋಲ್ ಮಾಡ್ಕೋಬಹುದು. ರಾತ್ರಿ ಸಮಯದಲ್ಲಿ ತುಂಬ ಕೆಮ್ಮುವವರು ಒಂದು ಲವಂಗವನ್ನು ತಗೊಂಡು ಅದನ್ನು ದವಡೆಯಲ್ಲಿ ಇಟ್ಕೊಂಡು ಅದನ್ನು ಕಚ್ಚಿ ರಸವನ್ನು ನುಂಗೋದ್ರಿಂದ ಕ್ಷಣದಲ್ಲಿ ನಿಮ್ಮ ಕೆಮ್ಮು ನಿಂತು ಹೋಗುತ್ತೆ. ಬೇಕಾದರೆ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಖಂಡಿತವಾಗ್ಲೂ 100% ಗ್ಯಾರಂಟಿಯಾಗಿ ಹೇಳ್ತೀನಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ರಾತ್ರಿಯೆಲ್ಲ ಯಾರು ಕೆಮ್ಮತೀರಾ, ಸಿರಪ್ ತೊಗೊಂಡ್ರೂ ಕಡಿಮೆ ಆಗೋಲ್ಲ ಅಂತವ್ರು ಈ ಲವಂಗವನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಪ್ರತಿದಿನ ಹೀಗೆ 3 ದಿನಗಳ ಕಾಲ ಮಾಡಿದರೆ ನಿಮ್ಮ ಕೆಮ್ಮು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಲವಂಗವನ್ನು ಕಚ್ಚಿಬಿಟ್ಟು ಹಾಗೆ ಇಟ್ಕೊಂಡು ಬಾಯಲ್ಲಿ ಮಲ್ಕೊಂಡ್ಬಿಡಬೇಕು, ಆವಾಗ ನಿಮ್ಮ ಕೆಮ್ಮು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನೀವು ಅಂದ್ಕೋಬೋದು ಈ ಲವಂಗದಿಂದ ಹೇಗೆ ಕೆಮ್ಮು ಕಡಿಮೆ ಆಗುತ್ತೆ, ಅದು ಒಂದು ಲವಂಗದಿಂದ ಹೇಗೆ ಕಡಿಮೆ ಆಗುತ್ತೆ ಅಂತ. ಈ ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಥ್ಯಾಂಕ್ ಯು, ಬಾಯ್.